ದೆಹಲಿಯ ಜಂತರ್ ಮಂತರ್ನಲ್ಲಿ ಲೋಕಸಭೆ ಚುನಾವಣೆಯ ಮೊದಲನೇ ಪ್ರಚಾರ ಸಮಾರಂಭವನ್ನು ಕಾಂಗ್ರೆಸ್ ಪಕ್ಷ ಆರಂಭ ಮಾಡಿದೆ. ಅದು ಶ್ರೀ ಸಾಮಾನ್ಯನ ತೆರಿಗೆ ಹಣ, ಸರ್ಕಾರದ್ದು. ಸರ್ಕಾರದ ದುಡ್ಡಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು, ಶಾಸಕರು, ಶಾಸಕರು ಎಲ್ಲರನ್ನು ಕೂಡ ಕರ್ಕೊಂಡು ದೆಹಲಿಗೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆನ ಚುನಾವಣಾ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ, ಅದು ಸರ್ಕಾರದ ದುಡ್ಡು ಅಂದರೆ ಜನತೆಯ ದುಡ್ಡಿನಲ್ಲಿ ಇವರೆಲ್ಲರೂ ಹೋಗಿದ್ದಾರೆ. ಆ ದುಡ್ಡು ಬಳಸಿರೋದು ಏರ್ ಫ್ಲೈಟಿಗೆ, ಫ್ಲೈಟ್ ಟಿಕೆಟ್ಸ್ಗೆ, ಅಲ್ಲಿಯ ರೂಮ್ ಬಾಡಿಗೆಗಳಿಗೆ, ಊಟ ತಿಂಡಿಗೆ, ಎಲ್ಲದಕ್ಕೂ ಕೂಡ ಸರ್ಕಾರದ ಹೆಸರಿನಲ್ಲಿ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ದೆಹಲಿಗೆ ಹೋಗಿದ್ದಾರೆ. ಇದು ರಾಜಕಾರಣ ಮಾಡೋದಕ್ಕೆ. ಇದರ ಮೊದಲನೇ ನಿರ್ಣಯ ತಗೊಂಡಿದ್ದಾರೆ, ದೇಶವನ್ನು ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತೇಳಿ ಒಡಿಲೇಬೇಕಾಗತ್ತೆ, ಸಪರೇಟ್ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ ಅನ್ನೋಂಥ ನಿರ್ಣಯವನ್ನು ಇವತ್ತು ಮಾನ್ಯ ಶಾಸಕರಾದ, ಮಾಜಿ ಮಂತ್ರಿಗಳಾದ ವಿನಯ್ ಕುಲಕರ್ಣಿಯವರು ಅದನ್ನು ಮಂಡನೆ ಮಾಡಿದ್ದಾರೆ ಇವತ್ತು ದೆಹಲಿನಲ್ಲಿ. ಇದರ ಪೀಠಿಕೆಯನ್ನು ಮೊನ್ನೆ ತಾನೇ ಡಿ ಕೆ ಸುರೇಶ್ ಅವರು ಹಾಕಿದ್ರು. ನಾವು ಇದೇ ರೀತಿ ಮುಂದುವರೆದ್ರೆ ದಕ್ಷಿಣ ಭಾರತವನ್ನೇ ಸಪರೇಟ್ ರಾಷ್ಟ್ರವಾಗಿ ಕೇಳಬೇಕಾಗತ್ತೆ ಅನ್ನೋಂತ ಪರಿಸ್ಥಿತಿ ಬರುತ್ತೆ ಅಂತ ಮಾತನ್ನು ಅವ್ರು ಹೇಳಿದರು. ಆದರೆ ಇವತ್ತು ಮುಂದುವರೆಸಿ ಕಾಂಗ್ರೆಸ್ನವರು ಅಲ್ಲಿ ದೆಹಲಿಗೆ ಹೋಗ್ತಿದ್ದಂಗೆನೆ ವಿನಯ್ ಕುಲಕರ್ಣಿಯವರು ಇದನ್ನು ಮೂವ್ ಮಾಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಲೋಕಸಭೆ ಚುನಾವಣೆಯ ಮೊದಲನೇ ಪ್ರಚಾರ ಸಮಾರಂಭವನ್ನು ಕಾಂಗ್ರೆಸ್ ಪಕ್ಷ ಆರಂಭ ಮಾಡಿದೆ. ಅದು ಶ್ರೀ ಸಾಮಾನ್ಯನ ತೆರಿಗೆ ಹಣ, ಸರ್ಕಾರದ್ದು. ಸರ್ಕಾರದ ದುಡ್ಡಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು, ಶಾಸಕರು, ಶಾಸಕರು ಎಲ್ಲರನ್ನು ಕೂಡ ಕರ್ಕೊಂಡು ದೆಹಲಿಗೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆನ ಚುನಾವಣಾ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ, ಅದು ಸರ್ಕಾರದ ದುಡ್ಡು ಅಂದರೆ ಜನತೆಯ ದುಡ್ಡಿನಲ್ಲಿ ಇವರೆಲ್ಲರೂ ಹೋಗಿದ್ದಾರೆ. ಆ ದುಡ್ಡು ಬಳಸಿರೋದು ಏರ್ ಫ್ಲೈಟಿಗೆ, ಫ್ಲೈಟ್ ಟಿಕೆಟ್ಸ್ಗೆ, ಅಲ್ಲಿಯ ರೂಮ್ ಬಾಡಿಗೆಗಳಿಗೆ, ಊಟ ತಿಂಡಿಗೆ, ಎಲ್ಲದಕ್ಕೂ ಕೂಡ ಸರ್ಕಾರದ ಹೆಸರಿನಲ್ಲಿ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ದೆಹಲಿಗೆ ಹೋಗಿದ್ದಾರೆ. ಇದು ರಾಜಕಾರಣ ಮಾಡೋದಕ್ಕೆ. ಇದರ ಮೊದಲನೇ ನಿರ್ಣಯ ತಗೊಂಡಿದ್ದಾರೆ, ದೇಶವನ್ನು ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತೇಳಿ ಒಡಿಲೇಬೇಕಾಗತ್ತೆ, ಸಪರೇಟ್ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ ಅನ್ನೋಂಥ ನಿರ್ಣಯವನ್ನು ಇವತ್ತು ಮಾನ್ಯ ಶಾಸಕರಾದ, ಮಾಜಿ ಮಂತ್ರಿಗಳಾದ ವಿನಯ್ ಕುಲಕರ್ಣಿಯವರು ಅದನ್ನು ಮಂಡನೆ ಮಾಡಿದ್ದಾರೆ ಇವತ್ತು ದೆಹಲಿನಲ್ಲಿ. ಇದರ ಪೀಠಿಕೆಯನ್ನು ಮೊನ್ನೆ ತಾನೇ ಡಿ ಕೆ ಸುರೇಶ್ ಅವರು ಹಾಕಿದ್ರು. ನಾವು ಇದೇ ರೀತಿ ಮುಂದುವರೆದ್ರೆ
ದಕ್ಷಿಣ ಭಾರತವನ್ನೇ ಸಪರೇಟ್ ರಾಷ್ಟ್ರವಾಗಿ ಕೇಳಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬರುತ್ತೆ ಅಂತ ಮಾತನ್ನು ಅವ್ರು ಹೇಳಿದರು. ಅದನ್ನು ಇವತ್ತು ಮುಂದುವರಿಸಿ ಕಾಂಗ್ರೆಸ್ನವರು ಅಲ್ಲಿ ದೆಹಲಿಗೆ ಹೋಗ್ತಿದ್ದಂಗೆ ವಿನಯ್ ಕುಲಕರ್ಣಿಯವರು ಇದನ್ನ ಮೂವ್ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.